ತಿಂಗಳಿನಿಂದ ಸದಲ್ಗಾ ಪಟ್ಟಣದಲ್ಲಿ 1ರಿಂದ 5ನೇ ತರಗತಿವರೆಗಿನ ಮಕ್ಕಳಿಗಾಗಿ ಕೇಂದ್ರೀಯ ಮಹಾವಿದ್ಯಾಲಯ ಪ್ರಾರಂಭವಾಗಲಿದೆ ಎಂದು ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಹೇಳಿದರು. ಬರುವ ಏಪ್ರಿಲ್ ತಿಂಗಳಿನಿಂದ ಸದಲ್ಗಾ ಪಟ್ಟಣದಲ್ಲಿ 1ರಿಂದ 5ನೇ ತರಗತಿವರೆಗಿನ ಮಕ್ಕಳಿಗಾಗಿ ಕೇಂದ್ರೀಯ ಮಹಾವಿದ್ಯಾಲಯ ಪ್ರಾರಂಭವಾಗಲಿದೆ ಎಂದು ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಹೇಳಿದರು. ಅವರು ಎಕ್ಸಂಬಾ ಪಟ್ಟಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಈಗಾಗಲೇ ಚಿಕ್ಕೋಡಿ ಪಟ್ಟಣದಲ್ಲಿ ಕೇಂದ್ರೀಯ ವಿದ್ಯಾಲಯ 1 ಮತ್ತು 2 ಹಲವಾರು ವರ್ಷಗಳಿಂದ ನಡೆದಿದ್ದು ಈಗ ತಾವು ಲೋಕಸಭಾ ಸದಸ್ಯರಿದ್ದ ಸಂದರ್ಭದಲ್ಲಿ ಮಂಜೂರು ಮಾಡಿಸಿರುವ ಕೇಂದ್ರೀಯ ವಿದ್ಯಾಲಯವು ಸದಲ್ಗಾದಲ್ಲಿ ಪ್ರಾರಂಭವಾಗಲಿದೆ ಎಂದರು. ಅದೇ ರೀತಿ ಚಿಕ್ಕೋಡಿ ಸದಲ್ಗಾ ಮತಕ್ಷೇತ್ರದಲ್ಲಿ 5 ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಹಾಗೂ 3 ಕೇಂದ್ರೀಯ ವಿದ್ಯಾಲಯಗಳು ಕ್ಷೇತ್ರದಲ್ಲಿ ಪ್ರಾರಂಭಗೊಂಡಿರುವ ಹಿನ್ನೆಲೆಯಲ್ಲಿ ಒಟ್ಟು 3000 ಅಥವಾ ಹೆಚ್ಚು ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣ ಪಡೆಯುವಲ್ಲಿ ಮಹತ್ತರವಾದ ಪಾತ್ರ ವಹಿಸಲಾಗಿದೆ ಎಂದು ಹೇಳಿದರು. ಈ ವಿದ್ಯಾಸಂಸ್ಥೆಗಳಿಂದ ಕ್ಷೇತ್ರದ ರೈತರು, ಬಡ ಕೂಲಿ ಕಾರ್ಮಿಕರು, ಹಿಂದುಳಿದ ವರ್ಗದವರು ಹಾಗೂ ಅಧಿಕಾರಿ ವರ್ಗದ ಮಕ್ಕಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಉಪಸ್ಥಿತರಿದ್ದರು. 5 ಮುರಾರ್ಜಿ ದೇಸಾಯಿ ಶಾಲೆ, 1 ಎಕ್ಸಂಬಾದಾಗ 250 ಮಕ್ಕಳು ಕಲಿತರು, ಇನ್ನೊಂದು ಮುರಾರ್ಜಿ ದೇಸಾಯಿ ಸದಲಗಾದಾಗ 250. ಆಮ್ಯಾಗ ಅಟಲ್ ವಿಹಾರಿ ವಾಜಪೇಯಿ ಕಡಕಲಾಟದಾಗ 350. ಆಮೇಲೆ ಶಿರಗಾಂವದಾಗ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಒಳಗೆ 192 ಹುಡುಗರು ಶಿಕ್ಷಣ ಪಡಿತಾ ಇದ್ದಾರೆ. ಆಮೇಲೆ ಮುರಾರ್ಜಿ ದೇಸಾಯಿ ಶಾಲೆ ಒಳಗೆ 205. ಆಮೇಲೆ ಇನ್ನೊಂದು ಮುರಾರ್ಜಿ ವಸತಿ ಶಾಲೆ ಅಂದರೆ ಈಗ ಅದು ಹಿರೇಕುಡಿಯಾಗ ನಡೀತಿದೆ, ಅದು ಮೈನಾರಿಟಿ. ಅಲ್ಲಿ 226 ಹುಡುಗರು ಅದಾವು. ಆಮೇಲೆ ಮುರಾರ್ಜಿ ದೇಸಾಯಿ ಬಾಲಕಿಯರ ಪದವಿ ಪೂರ್ವ ವಸತಿ ಶಾಲೆ ಪಿ ಯು ಸಿ ಫಸ್ಟ್ ಆಫ್ ಪಿ ಯು ಸಿ ಸೆಕೆಂಡ್ ಅದು 240 ಹುಡುಗರು ಅದಾವು. ಐ ಟಿ ಐ ತರಬೇತಿ ಕೇಂದ್ರದಾಗ 105 ಮತ್ತು ಚಿಕ್ಕೋಡಿ ಒಳಗೆ 80. ಹೀಗೆಲ್ಲ ಕೂಡಿ ಆಮೇಲೆ ಲಾಸ್ಟ್ಗೆ ನಿಮ್ಮ ಚಿಕ್ಕೋಡಿ ಕೇಂದ್ರೀಯ ವಿದ್ಯಾಲಯದ ಕೇಂದ್ರೀಯ ವಿದ್ಯಾಲಯದಾಗ 781 ಮಕ್ಕಳು ಕಲಿತಾ ಇದ್ದಾರೆ. ಮೊದಲನೇತೆ 79, ಎರಡನೇತೆ ಹಿಂಗೆ 10ನೇತಿ ತನಕ 43. ಅಂದರೆ 781 ಹುಡುಗರು ಅಂದರೆ ಒಟ್ಟು 2679 ಹುಡುಗರು ಇವತ್ತು ಚಿಕ್ಕೋಡಿ ಸದಲಗಾಮ ಕ್ಷೇತ್ರದ ವಸತಿ ಶಾಲೆಯಲ್ಲಿ ಇವತ್ತು ಶಿಕ್ಷಣ ಪಡಿತಾ ಇದ್ದಾರೆ. 8/3/2019 ದೇಶಾದ್ಯಂತ 50 ಹೊಸ ಕೇಂದ್ರೀಯ ವಿದ್ಯಾಲಯಗಳನ್ನು ಪ್ರಾರಂಭ ಮಾಡೋದು ಅಂದ್ರೆ ಅವಾಗ ಇನ್ನೂ ನಾ ಎಂ ಪಿ ಇದ್ದೀನಿ, ಇನ್ನೂ ಚುನಾವಣೆ ಘೋಷಣೆ ಆಗಿದ್ದಿಲ್ಲಮ್ಮ. ಹಾಂ, ಅದಕ್ಕೆ ಅವಾಗ ಅವರು ಲಾಸ್ಟ್ಗೆ ಮಾಡ್ತಿರ್ತಾರೆ, ಯಾವಾಗೂ ಮಾರ್ಚ್ ತಿಂಗಳದಾಗ ಲಾಸ್ಟ್ಗೆ ಮಾಡ್ತಾರೆ. ಅವಾಗ 29 ಪ್ರಸ್ತಾವನೆಗಳನ್ನು ಮಂಜೂರಾತಿ ಕೊಟ್ಟರು. 29 ಪ್ರಸ್ತಾವನೆಗಳಲ್ಲಿ 13ನೇ ನಂಬರ್ ನಮ್ಮ ಸದಲ್ಗಾ ಪಟ್ಟಣ ಇತ್ತು. ಅದಕ್ಕೆ ನಾ ಮಾಡಿದ್ದೀನಿ, ನೀ ಮಾಡಿ ಅನ್ನೋ ಪ್ರಶ್ನೆ ಅವ್ರ ತನಕ ಬಂದಿಲ್ಲ. ಎಲ್ಲೂ ಇನ್ನೂ ಅವ್ರು ಏನು ಪ್ರಶ್ನೆ ಉತ್ಪಾದ ಆಗೋದಿಲ್ಲ. ಅದಕ್ಕೆ ನಾವು ಇದು 2ನೇ ಕೇಂದ್ರೀಯ ವಿದ್ಯಾಲಯ ನಾವು ಬರುವ ಜೂನ್ ತಿಂಗಳದಾಗ ನಾವು ಏಪ್ರಿಲ್ ತಿಂಗಳಿಂದ ನಾವು ಚಾಲು ಮಾಡ್ತೀವಿ. ಅದು ಯಾವ ವರ್ಷದಿಂದ ಯಾವ ವರ್ಷ ತನಕ ಇದು ಎಷ್ಟನೇ ಐತಿಂದ ಎಷ್ಟು 1ರಿಂದ 5ನೇತಿಯನ್ನು ನಾವು ಪ್ರಾರಂಭ ಮಾಡ್ತೀವಿ. ಅಂದರೆ ಇದು ವಿಶೇಷ ಪ್ರಕರಣ ಅಂದರೆ ನೀವು ಅರ್ಥ ಮಾಡ್ಕೋಬೇಕಿದ್ರೆ 700 ಹುಡುಗರು ಕಲಿತ್ರ ಸುಮಾರು ಒಂದು 3500 ಹುಡುಗರು ಇವತ್ತು ಶಿಕ್ಷಣ ಪಡಿತಾರೆ. ಇದೊಂದು ಭಾಳ ದೊಡ್ಡ ವಿಷಯ ಇದು.